ನಮಸ್ಕಾರ ವೀಕ್ಷಕರೇ. ಮೃಗಶ್ರೀ ಬಗ್ಗೆ ಕೋಡಿಶ್ರೀ ಸ್ವಾಮೀಜಿ ಅವರು ಈಗ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಹಾಗೆ ಅವರ ಬಗ್ಗೆ ಒಂದು ಭವಿಷ್ಯವನ್ನು ಕೂಡ ನೋಡಿದ್ದಾರೆ. ಹಾಗಾದರೆ ಅವರು ಹೇಳಿದಂಥ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈತ ಕೋಡಿಶ್ರೀ ಸ್ವಾಮೀಜಿಯವರಿಗೆ ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಮೃಗಶ್ರೀ ಸ್ವಾಮೀಜಿಯವರು ಈ ಥರ ಮಾಡಲ್ಲ, ಇದ್ರ ಬಗ್ಗೆ ತಾವೇನಂತೀರ ಅಂತಂದಾಗ, ಹಾಗೆ ಸ್ವಾಮೀಜಿಯವ್ರಿಗೆ ಮಾಡಿದ್ದಕ್ಕೆ ಜನಗಳಿಗೆ ಇದ್ರ ಮೇಲೆ ನಂಬಿಕೆ ಹೋಗಲ್ವಾ ಅಂತಂದಾಗ, ಕೋಡಿಶ್ರೀ ಸ್ವಾಮೀಜಿಗಳು ಹೇಳ್ತಾರೆ, ಕೆಲವರಿಗೆ ಯೋಗ್ಯತೆ ಇಲ್ಲದಿದ್ದವರು ಇಲ್ಲಿ ಬಂದು ಕೂತ್ಕೋತಾರೆ. ಕೂತ್ಕೊಂಡಾಗ ಎಲ್ಲ ಸ್ವಾಮೀಜಿಗಳ ಬಗ್ಗೆನೂ ಕೂಡ ಅನುಮಾನ ಪಡಬೇಕಾದ ಸ್ಥಿತಿ ಬರುತ್ತೆ. ಹಾಗೆ ಮೃಗಶ್ರೀ ಸ್ವಾಮೀಜಿಯವರಿಗೆ ಮುಂದೆ ಇನ್ನೂ ಕೂಡ ಕಂಟಕ ಇದೆ ಇದೇ ಹೆಣ್ಣಿನಿಂದ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ ಕೆಲವು ಕಳ್ಳ ಸ್ವಾಮಿಗಳು ಕೂಡ ಇದರಿಂದ ಹೊರ ಬರಲಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನಷ್ಟು ಸ್ವಾಮೀಜಿಗಳು ಕೂಡ ಹೀಗೆ ಬೀದಿಗೆ ಬಂದು ಬೀಳಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅದು ಯಾವ ಸ್ವಾಮೀಜಿ ಬಗ್ಗೆ ಹಿಂಗೆ ಹೇಳಿದ್ದಾರೋ ಕೋಡಿಶ್ರೀ ಸ್ವಾಮೀಜಿಗಳು ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದವರು ನಿಮಗೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಈಗಿನ ರಾಜಕೀಯ ಪ್ರಸಕ್ತ ಸಾಲಿನ ಬಗ್ಗೆ ತಾವೇನಂತೀರ, ಮುಂದೆ ಯಾರು ಚುನಾವಣೆ ಗೆಲ್ಲಬಹುದು ಅಂತ ಕೇಳಿದ್ದಕ್ಕೆ, ರಾಜಕೀಯ ಬೆಳವಣಿಗೆಗಳು ನೀವೇ ನೋಡ್ತಿದ್ದೀರಾ ಎಷ್ಟು ಮಟ್ಟಿಗೆ ಆಗಿದೆ ಅಂತ, ಅದಕ್ಕಾಗಿ ನನಗೆ ರಾಜಕೀಯ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಇಷ್ಟ ಇಲ್ಲ, ಇನ್ನು ನಾನು ರಾಜಕೀಯ ಬಗ್ಗೆ ಯಾವುದೇ ಭವಿಷ್ಯಗಳನ್ನು ಕೂಡ ಹೇಳುವುದಿಲ್ಲ ಅಂತ ಹೇಳಿ ಕೋಡಿಶ್ರೀ ಸ್ವಾಮೀಜಿಯವರು ಮಾರ್ಮಿಕವಾಗಿ ಹೇಳಿದ್ದಾರೆ. ಹಾಗಾದರೆ ತಾವೇನಂತೀರ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.